ಅಸ್ಸಾಮ್ ಅಲೈಕುಂ ನಿಮ್ಮೆಲ್ಲರ ಮೇಲೂ ದೇವನ ಶಾಂತಿ ಕೃಪೆ ಕರುಣೆಯಲ್ಲಿ ಇವತ್ತಿನ ಟಾಪಿಕ್ ಏನಂದರೆ ಪಾಪ್ಯುಲೇಷನ್ ಅಂದರೆ ನಮ್ಮ ದೇಶದಲ್ಲಿ ಇರೋತಕ್ಕಂತಹ ನಂಬರ್ಸು ಜನಸಂಖ್ಯೆ ಅದು ಜಾಸ್ತಿ ಆದರೆ ಅದು ದೇಶಕ್ಕೆ ಒಳ್ಳೇದಿಲ್ಲ ಅಂತ ಕೆಲವರು ಹೇಳ್ಕೊಳ್ತಾರೆ ಒಬ್ಬರು ಬಂದು ಆರ್ ಎಸ್ ಎಸ್ ಅವ್ರ ಲೀಡ್ರ್ ಒಂದು ಮಾತು ಹೇಳ್ಕೊಳ್ತಾರೆ ನೋಡಿ ಮುಸಲ್ಮಾನರಲ್ಲಿ ಜಾಸ್ತಿ ನಂಬರ್ಸ್ ಇದ್ದಾರೆ ಸಂಖ್ಯೆಗಳು ಜಾಸ್ತಿ ಆಗ್ತಿದೆ ಆದ್ದರಿಂದ ನೀವು ಕೂಡ ಅಧಿಕವಾಗಿ ಮಕ್ಕಳನ್ನು ಹುಟ್ಟಿಸಿ ಅಂತ ಇವಾಗ ಇವ್ರ ಹತ್ರ ನಾನು ಮಾತಾಡಬೇಕಂದ್ರೆ ಒಳ್ಳೇದು ನೀವು ಕೊಡುವ ಒಂದು ಒಳ್ಳೆ ಒಂದು ಸಜೆಷನ್ ಕೊಟ್ಟಿದ್ದೀರಾ ಆದರೆ ಅದಕ್ಕೆ ಮದುವೆ ಮಾಡ್ಕೊಳ್ಬೇಕಲ್ಲ ಎಷ್ಟೋ ಜನರು ಆರ್ ಎಸ್ ಎಸ್ನವರು ಮದುವೆನೇ ಮಾಡ್ಕೊಳ್ಳೋಲ್ಲ ಅದರಲ್ಲಿ ಕೂಡ ಇವರು ಕೂಡ ಅವರು ಮದುವೆ ಮಾಡದೆ ಅವರು ಒಂದು ಈ ಮಾತು ಈ ಮಾತನ್ನು ಹೇಳುತ್ತಾರೆ ಸೊ ಹಾಗಾಗಿ ನಾನು ಏನು ಹೇಳ್ಕೊತಂದರೆ ಸರಿಯಾದ ರೀತಿಯಲ್ಲಿ ನಾವು ಬದುಕಿದರೆ ಎಲ್ಲ ಸರಿಯಾಗಿ ನಡೆಯುತ್ತೆ ಇವಾಗ ಇನ್ನೊಬ್ಬರು ಮತ್ತೊಬ್ಬರು ಅವರೊಂದು ಮಾತು ಹೇಳ್ಕೊತಾರೆ ಅವರೊಬ್ಬ ಪೊಲಿಟಿಷನು ಅವರು ರೈಟ್ ವಿಂಗ್ ಪೊಲಿಟಿಷನ್ ಅವ್ರು ಬಲಪಂಥಿ ಅವರ ಪೊಲಿಟಿಷನ್ ಅನ್ಕೊಳ್ತಾ ಅಂದರೆ ಯಾರಿಗೆ ಎರಡು ಮಕ್ಳಿಗಿಂತ ಜಾಸ್ತಿ ಇದೆಯೋ ಅವ್ರಿಗೆ ಬಂದು ವೋಟಿಂಗ್ ರೈಟ್ಸೇ ಕೊಡಬಾರ್ದು ಅಂತ ಇಂತಹ ಒಂದು ಮಾತನ್ನು ಕೂಡ ನುಡಿದಿದ್ದಾರೆ ಸೊ ಇದೆಲ್ಲ ಕೇಳುವಾಗ ಏನು ಅನ್ಸುತ್ತೆ ಅಂದರೆ ಎಲ್ಲೋ ಒಂದು ಕಡೆ ತಪ್ಪು ನಡೀತಿದೆ ಅಂತ ಮುಸ್ಲಿಮ್ ಮುಸ್ಲಿಮ್ ಕಮ್ಯುನಿಟಿ ಒಳಗೆ ಏನು ನಡೀತಿದೆ ಅಂದರೆ ಒಳ್ಳೆ ಫರ್ಟಿಲಿಟಿ ರೇಟ್ ಇದೆ ಏನೆಂದರೆ ಮದುವೆ ಮಾಡ್ಕೊಳ್ತಾರೆ ಮತ್ತು ಅವಳಿಗೆ ಮಕ್ಕಳು ಕೂಡ ಹುಟ್ಟುತ್ತೆ ಯಾಕಂದರೆ ಅವರು ಟೈಮಿಗೆ ಮದುವೆ ಮಾಡ್ಕೊಬಿಡ್ತಾರೆ ಅಂದರೆ ಬೇಗ ಮದುವೆ ಮಾಡ್ಕೊಳ್ತಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸನೇ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮದುವೆ ಮಾಡ್ಕೊಳ್ತಾರೆ ಯಾಕಂತ ಹೇಳಿದ್ರೆ ಡೈವರ್ಷನ್ ಇರಬಾರ್ದು ಇವಾಗ ನಮ್ಮಲ್ಲಿ ಕುಡಿತಾ ಇಲ್ಲ ಅಂದರೆ ಆಲ್ಕೋಹಾಲ್ ನೀವು ಬಂದು ಮದ್ಯಪಾನ ಅಂತಿದೆ ಅದೇ ರೀತಿಯಲ್ಲಿ ಬೇರೆ ಕಲ್ಚರು ಡಿಸ್ಕೊತೆಕು ಅಲ್ಲಿ ಡ್ಯಾನ್ಸು ಅಲ್ಲಿ ಇಲ್ಲಿಸಿಟ್ ರಿಲೇಷನ್ಶಿಪ್ಪು ಎಕ್ಸ್ಟ್ರಾಮಿಟಲ್ ಅಫೇರು ಇದೆಲ್ಲ ಬಂದು ಕಟ್ಟು ಮುಸ್ಲಿಮ್ ಅಂದರೆ ಅವರಿಗೆ ಲವ್ ಅಫೇರ್ ಕೂಡ ಇರಬಾರ್ದು ಲವ್ ಅಫೇರ್ ಇಲ್ಲ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪಾರ್ಕ್ನಲ್ಲಿ ಮೀಟ್ ಮಾಡೋದು ಅಲ್ಲಿ ಒಂಥರ ಸ್ನೇಹ ಪ್ರೀತಿ ಮಮತೆ ಅದೆಲ್ಲ ಬಂದು ಮದುವೆಗೆ ಮುಂಚೆ ಇರಬಾರ್ದು ಮದುವೆ ಆದ ನಂತರ ನೀನು ನಿನ್ನ ಹೆಂಡತಿ ಜೊತೆಗೆ ಹೇಳಬೇಕಾದೋಗು ಸೊ ಹಾಗಾಗಿ ನಮ್ಮಲ್ಲಿ ಏನಂದರೆ ಮದುವೆ ಮಾಡದೆ ಅವರು ಬಂದು ಇಬ್ರು ಒಟ್ಟಿಗೆ ಸೇರೋದು ಅದು ಆರಾಮ್ ನಮ್ಮಲ್ಲಿ ಅದು ತಡೆಯಾಗಿದೆ ನಿಷೇಧ ಹಾಗಾಗಿ ನಾವೇನು ಗೊತ್ತಿದ್ದೆ ಬೇಗ ಮದುವೆ ಮಾಡಿಕೊಂಡ್ರೆ ಹೇಗತ್ತೆ ಏನಂತ ಏನಾಗುತ್ತೆ ಅಂದರೆ ಅವ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಫ್ಯಾಮಿಲಿ ಪರ್ಸನ್ ಆಗ್ತಾನೆ ಅವ್ನು ಬಂದು ಯಾರ ಜೊತೆ ಸುತ್ತಾಡೋಕ್ಕೆ ಹೋಗೋದಿಲ್ಲ ಅವ್ನ ಮದ್ಯಪಾನ ಸೇರೋಕ್ಕೂ ಚಾನ್ಸ್ ಕಡಿಮೆ ಆಗುತ್ತೆ ಯಾಕಂದರೆ ಮನೆಯಲ್ಲಿ ಮದುವೆ ಆದಮೇಲೆ ಹೆಂಡತಿ ಬಂದಮೇಲೆ ನೀನು ಹೆಂಡ ಕುಡಿ ಬರೋದಂತ ಹೇಳ್ಕೊಳ್ತಾಳೆ ಸೊ ಈಗ ಕಂಟ್ರೋಲ್ ಮಾಡೋಕ್ಕೆ ಒಬ್ರು ಬರ್ತಾರೆ ಸೊ ಹಾಗಾಗಿ ಇವನಿಗೂ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಮಗು ಹುಟ್ಟುತ್ತೆ ಸೊ ಇಟ್ಸ್ ಟೋಟ್ಲಿ ಎ ಸ್ಟ್ರಕ್ಚರ್ ಅದು ಹಾಗಾಗಿ ಫ್ಯಾಮಿಲಿ ಲೈಫು ಬಹಳ ಇಂಪಾರ್ಟೆಂಟ್ ಮದುವೆ ಮಾಡಿಕೊಳ್ಳದೆ ಈ ದೇಶವನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳ್ಕೊಂಡ್ರೆ ಅದು ತಪ್ಪಾಗುತ್ತೆ ಫಸ್ಟ್ ಎಲ್ಲರಿಗೂ ನಾನು ಹೇಳ್ಕೊಳ್ತಿದ್ರೆ ನಿಮಗೆ ಒಂದು ವಯಸ್ಸಾಯಿತು ಮತ್ತು ನಿಮಗೆ ಬಂದು ವಯಸ್ಸು ಬಂದಿದೆ ಮದುವೆ ಮಾಡ್ಕೊಳ್ಳೋಕೆ ಅಂದರೆ ಎಷ್ಟು ಬೇಗ ಮದುವೆ ಮಾಡ್ಕೋ ಆಗತ್ತೋ ಮಾಡಿಕೊಳ್ಳಿ ಮತ್ತು ಇವಾಗ ಬಂದಿರೋ ಪ್ರಾಬ್ಲಮ್ ಟಾಪಿಕ್ ಬಂದು ಏನಂದರೆ ಜನಸಂಖ್ಯೆ ಜಾಸ್ತಿ ಆಗಿಬಿಟ್ರೆ ದೇಶ ಉದ್ಧಾರ ಆಗೋಲ್ಲ ಅಂತ ಒಂದು ಮಾತು ಅದು ತಪ್ಪಾಗಿದೆ ಯಾಕಂತ ಹೇಳಿದ್ರೆ ನೋಡಿ ಚೈನಾ ಒಂದು ಕಂಟ್ರಿಯಾಗಿದೆ ಮೋರ್ ದೆನ್ ಟೂ ಬಿಲಿಯನ್ ಪೀಪಲ್ ಅಲ್ಲಿ ಇವತ್ತಿಗೂ ಅಲ್ಲಿ ಜೀವನ ಮಾಡ್ಕೊಂಡಿದ್ದಾರೆ ಇನ್ನೂ ಹೇಳೋಕ್ಕೆ ಹೋದರೆ ಅವರು ಬಂದು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿದ ಮೇಲೆ ಇಷ್ಟು ನಂಬರ್ ಇದ್ದಾರೆ ಆದರೆ ಇವತ್ತು ವರ್ಲ್ಡ್ ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡಿದೆ ಚೈನಾ ಯಾತಕ್ಕೋಸ್ಕರ ಅವರ ನಂಬರ್ಸು ಅವರ ಹ್ಯೂಮನ್ ರಿಸೋರ್ಸ್ ಮೂಲಕ ಅವರು ಅಧಿಕ ಬಂದು ಫ್ಯಾಕ್ಟ್ರೀಸ್ ಓಪನ್ ಮಾಡಿದ್ದಾರೆ ಅಲ್ಲಿ ಕೆಲಸ ಮಾಡ್ತಾರೆ ಅದ್ರ ಮೂಲಕ ಭಾಳ ಕಾಂಪಿಟೇಟಿವ್ ರೇಟ್ಸ್ನಲ್ಲಿ ಅವರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಆದ್ದರಿಂದ ಇವತ್ತಿಗೆ ಚೈನಾ ಬಂದು ವರ್ಲ್ಡ್ ಆಗಿದ್ದಾರೆ ಸೊ ಅವರ ನಂಬರ್ಸ್ ಬಂದು ಇವತ್ತು ಏನು ತೊಂದರೆ ಕೊಡ್ತಿಲ್ಲ ಅವರಿಗೆ ಅವರ ಯೋಚನೆಯಿಂದ ಇವತ್ತು ಏನಾಗಿದೆ ಕಡಿಮೆ ಪಾಪ್ಯುಲೇಷನ್ ಮಾಡಬೇಕಂತ ಒಂದು ಕಾರಣದಿಂದ ಈ ಟೆನ್ ಇಯರ್ಸ್ ಟು ಟ್ವೆಂಟಿ ಇಯರ್ಸ್ನಲ್ಲಿ ಮಧ್ಯದಲ್ಲಿ ಇರುವ ಆ ಸಂಖ್ಯೆಗಳು ಕಡಿಮೆ ಆಗಿದೆ ಇವತ್ತು ಅವರು ಬಂದು ತಲೆ ಬಿಸಿಯಾಗ್ತಿದೆ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಹಾಗಾಗಿ ಅನ್ಯಾಚುರಲ್ ಆಗಿ ಏನೋ ಹೋದರೆ ತೊಂದರೆನೇ ಆಗುತ್ತೆ ನೋಡಿ ಎಲ್ಲ ಕಾಲ ಕಾಲದ್ದು ಎಲ್ಲ ಕಾಲದಲ್ಲಿನೂ ಜನಸಂಖ್ಯೆ ಜಾಸ್ತಿಯಾಗಿದ್ದರೆ ಅವರು ಸಂತೋಷ ಪಡ್ತಿದ್ರು ಇವತ್ತಿಗೂ ಅಷ್ಟೇ ಜಪಾನ್ನಲ್ಲಿ ನೋಡಿ ಕಡಿಮೆ ಜ ಜನಸಂಖ್ಯೆ ಇರೋದರಿಂದ ಅವರು ಬಂದು ಚಿಂತಿಸ್ತಾ ಇದ್ದಾರೆ ಏನಂತ ಹೇಳಿ ನಮ್ಮ ನಂಬರ್ಸ್ ಕಡಿಮೆ ಆಗ್ತಿದೆ ನಮಗೆ ಆರ್ಮಿನಲ್ಲಿ ಬೇಕಿದೆ ಜನರು ಬೇಕಾಗಿದೆ ಈ ನಾವೇನು ಮಾಡ್ತೀವಿ ಅಂತ ಹಾಗಾಗಿ ಇವತ್ತು ಬಂದು ಭಾಳ ಬೆನಿಫಿಟ್ಸ್ ಕೊಡ್ತಾ ಕೊಡ್ತಾಯಿದ್ದಾರೆ ಯಾರಿಗೆ ಅನೇಕ ಅನೇಕ ಮಕ್ಕಳಿದೆಯೋ ಅವ್ರಿಗೆ ಬಂದು ಟ್ಯಾಕ್ಸ್ ಎಕ್ಸಿಮಿಷನ್ ಎಲ್ಲ ಮಾಡ್ತಾಯಿದ್ದಾರೆ ಕೆಲವು ಕಂಟ್ರೀಸ್ನಲ್ಲಿ ಯಾತಕ್ಕೋಸ್ಕರ ಜನಸಂಖ್ಯೆ ಜಾಸ್ತಿ ಇದ್ದರೆ ದೇಶಕ್ಕೆ ಒಳ್ಳೆಯದು ಇವತ್ತಿಗೆ ನೋಡಿ ನೀವು ಇಂಡಿಯಾನಲ್ಲಿ ಆರ್ಮಿ ಇದೆ ಆರ್ಮಿ ಇಲ್ಲದೇ ಇದ್ದರೆ ಈ ದೇಶವನ್ನು ಹೇಗೆ ನಾವು ಸೇಫ್ಟಿ ಮಾಡಿಸಕ್ಕೆ ಸಾಧ್ಯ ಆಗುತ್ತೆ ಸೆಕ್ಯೂರಿಟಿ ಕೊಡಬೇಕಂದ್ರೆ ನಮಗೆ ಆರ್ಮಿನಲ್ಲಿ ಜನರು ಬೇಕಾಗಿರುತ್ತೆ ಸೊ ಜನರು ಬೇಕಂದರೆ ಅವ್ರಿಗೆ ಸಂಖ್ಯೆ ಬೇಕಾಗಿರುತ್ತೆ ಇವತ್ತು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ನಮ್ಮ ಟ್ಯಾಕ್ಸ್ ಮನಿ ಬಂದು ಆರ್ಮಿನಲ್ಲೇ ಖರ್ಚು ಮಾಡ್ತಿದ್ರು ಯಾತಕ್ಕೋಸ್ಕರ ನಮಗೆ ಬಂದು ಸೇಫ್ಟಿ ಭದ್ರತೆಯನ್ನು ಕೊಡೋದಕ್ಕೋಸ್ಕರ ಸೊ ಹಾಗಾಗಿ ಎಲ್ಲ ಕಾಲದಲ್ಲೂ ಕೂಡ ಇದೇ ರೀತಿಯಲ್ಲೇ ಭಾವಿಸ್ತಾ ಇದ್ದರು ಇವತ್ತು ನೋಡಿ ನಾನು ಒಂದು ಉದಾಹರಣೆ ಕೊಡ್ತೀನಿ ಒಂದು ಮನೆಯಲ್ಲಿ ಕೆಲವು ಮನೆಯಲ್ಲಿ ಇಬ್ಬರೇ ಇರ್ತಾರೆ ಒಂದು ಗಂಡ ಹೆಂಡತಿ ಮತ್ತು ಅವರ ಮಗು ಇನ್ನೊಂದು ಮನೆ ಇರುತ್ತೆ ಅದರಲ್ಲಿ ಬಂದು ಒಂದು ಮನೆಯೊಳಗೆ ಗಂಡ ಹೆಂಡತಿ ಮತ್ತು ಆರು ಮಕ್ಕಳು ಇರ್ತಾರೆ ಅಂದ್ಕೊಳ್ಳಿ ಎಂಟು ಜನರು ಇದ್ದಾರೆ ಸೊ ಈ ಎಂಟು ಜನರು ಇರುವ ಮನೆ ಒಂದೊಂದು ಟೈಮ್ನಲ್ಲಿ ಅದು ಶ್ರೀಮಂತರಾಗಿರ್ತಾರೆ ಮತ್ತು ಇಲ್ಲಿ ಬರೀ ಮೂವರು ಇರುವ ಮನೆಯಲ್ಲಿ ಅವರು ಬಡವರಾಗಿರ್ತಾರೆ ಹಾಗಾಗಿ ಜನಸಂಖ್ಯೆ ಜಾಸ್ತಿ ಆಗಿಬಿಟ್ರೆ ಅವ್ರು ಬಂದು ಪಾಪರಾಗಿಬಿಡ್ತಾರೆ ಅವ್ರ ಹತ್ರ ಕಾಸು ಸಂಪತ್ತು ಏನಿರಲ್ಲ ಅಂತ ಹೇಳೋದು ಅದು ಸುಲ್ಲಾಗುತ್ತೆ ನೀವು ನೋಡಿ ಎಲ್ಲ ಕಡೆ ನೋಡಿ ನಿಮ್ಮ ಊರಿನೊಳಗೆ ನೋಡಿ ಕೆಲವು ಮನೆ ಬಂದು ಆ ಮನೆಯೊಳಗೆ ಎಷ್ಟೋ ಜನ ಇರ್ತಾರೆ ಆದರೆ ಅವರು ಬಂದು ಭಾಳ ಶ್ರೀಮಂತರಾಗಿರ್ತಾರೆ ಕೆಲವು ಮನೆಯಲ್ಲಿ ಯಾರೂ ಇರೋದಿಲ್ಲ ಬರೀ ಇಬ್ರು ಇರ್ತಾರೆ ಅವ್ರು ಬಡವರಾಗಿರ್ತಾರೆ ಸೊ ಇದಕ್ಕೇನು ಕಾರಣ ಸೊ ಅದೇ ರೀತಿಯಲ್ಲಿ ಕಂಟ್ರಿನ ಕಂಟ್ರೀಸ್ ಕೂಡ ಅದೇ ರೀತಿಯಲ್ಲೇ ನೋಡಬೇಕಾಗಿರುತ್ತೆ ಇದು ದೇವನು ಇಚ್ಛಿಸಿದರೆ ಮಾತ್ರ ನಾವು ಶ್ರೀಮಂತರಾಗ್ಬೋದು ಜೆ ದೇವನು ಇಚ್ಛಿಸಿಲ್ಲ ಅಂದರೆ ಅವರು ಶ್ರೀಮಂತರಾಗೋಕ್ಕೆ ಸಾಧ್ಯತೆ ಇಲ್ಲ ಸೊ ಇದನ್ನು ನಾವು ಅರ್ಥ ಮಾಡಬೇಕು ಇದು ದೇವನು ಅವನು ನಿರ್ಧಾರ ಅವನು ಏನು ತೊಗೊಳ್ತಾನೋ ಅದರ ಪ್ರಕಾರವೇ ಈ ಪ್ರಪಂಚ ನಡೆಯುತ್ತೆ ಸೊ ಹಾಗಾಗಿ ಇವತ್ತಿಗೆ ಕೆಲವರು ಏನನ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಕೈನಲ್ಲಿ ಎಲ್ಲ ಶಕ್ತಿ ಇದೆ ನಾವು ಯೋಚನೆ ಮಾಡೋದು ನಾವೇ ಚಿಂತಿಸುವುದು ನಾವೇ ಬದಲಾವಣೆ ಅಂತ ಎಷ್ಟೋ ಯೋಚನೆ ಮಾಡೋರು ಇದ್ದಾರೆ ಆದರೆ ಅವರು ಯೋಚನೆ ಮಾಡೋ ಥರ ಈ ಭೂಮಿನಲ್ಲಿ ಇರುವ ಇರುವೆಗಳು ಯೋಚನೆ ಮಾಡೋದಿಲ್ಲ ಇವತ್ತಿಗೆ ಸೈನ್ಸ್ ರೀತಿ ಅಂದರೆ ಸೈನ್ಸ್ ಮೂಲಕ ಡಿಸ್ಕವರಿ ಮಾಡಿದ್ದಾರೆ ಏನಂತ ಹೇಳಿ ಈ ಭೂಮಿನಲ್ಲಿ ಎಷ್ಟು ಮಟ್ಟಿಗೆ ಮನುಷ್ಯರಿದ್ದಾರೋ ಅದು ಅಷ್ಟರ ಮಟ್ಟಿಗೆ ಅವರ ವೆಯ್ಟ್ಗೆ ಈಕ್ವಲ್ ಆಗಿ ಇವತ್ತಿಗೆ ಇರುವೆಗಳು ಕೂಡ ಇವತ್ತು ವಾಸಿಸುತ್ತಿದೆ ಈ ಭೂಮಿನಲ್ಲಿ ಹಾಗಾಗಿ ಅಂದರೆ ಸಿಕ್ಸ್ ಹಂಡ್ರೆಡ್ ಕ್ರೋರ್ಸ್ ಪೀಪಲ್ ವೆಯ್ಟ್ ಎಷ್ಟಿದೆಯೋ ಅಷ್ಟು ಮಟ್ಟಿಗೆ ವೆಯ್ಟ್ ಇರುವ ಇರುವೆಗಳು ಇವತ್ತು ಭೂಮಿನಲ್ಲಿ ಜೀವಿಸ್ತಾ ಇದೆ ಆ ಜೀವಿಗಳಿಗೆ ಆಹಾರ ಕೊಡುವರು ಯಾರು ಅದು ಯಾವತ್ತಿಗೂ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಮಾತಾಡೇ ಇಲ್ಲ ಮತ್ತು ಭೂಮಿನಲ್ಲಿರುವ ಎಲ್ಲ ಜೀವಿಗಳಿಗೂ ಆಹಾರ ಕೊಡುವುದು ಯಾರು ಆಕಾಶ ಮೇಲೆ ಎಲ್ಲ ಬರ್ಡ್ಸ್ಗೂ ಆಹಾರ ಕೊಡುವುದು ಯಾರು ಮತ್ತು ಅದೇ ರೀತಿಯಲ್ಲಿ ಒಂದು ಸಮುದ್ರದೊಳಗಿರುವ ಎಲ್ಲ ಜೀವಿಗಳಿಗೂ ಆಹಾರ ಕೊಡೋನು ಯಾರು ಹಾಗಾಗಿ ದೇವನ ಬಗ್ಗೆ ಯಾರಿಗೆ ನಂಬಿಕೆ ಇದೆಯೋ ಅವರು ದೇವನ ಮೇಲೆ ಎಲ್ಲ ವಿಶ್ವಾಸ ಇಟ್ಕೊಂಡು ಅವರು ಜೀವನ ನಡೆಸ್ತಾರೆ ಯಾರಿಗೆ ದೇವನ ಮೇಲೆ ನಂಬಿಕೆ ಇಲ್ಲೆಯೋ ಅವನು ಕೂಡ ಅವನೇ ಇಂತಹ ಯೋಚನೆ ಮಾಡೋನು ಇಂತಹ ಯೋಚನೆ ಮಾಡಿ ಏನಾಯ್ತಂದರೆ ಆ ಕಾಲದಲ್ಲಿ ಪ್ರವಾದಿ ಕಾಲದ ಮುಂಚೆ ಮಕ್ಕಳಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದ ನಂತರ ಆ ಮಗುವನ್ನು ಹಾಗೆ ಕೊಂದಾಗಿಬಿಡ್ತಿದ್ರು ಅದನ್ನು ಮಣ್ಣೊಳಗೆ ಹಾಗೆ ಹಾಕಿ ಹಂಗೆ ಸಾಯಿಸಿಬಿಡ್ತಿದ್ರು ಸೊ ಅಂತಹ ಕಾರ್ಯ ಮಾಡೋಕ್ಕೆ ಕಾರಣ ಏನಂದರೆ ಅವರಿಗೆ ನಂಬಿಕೆ ಇರಲಿಲ್ಲ ಅಪ್ಪ ಇಷ್ಟು ದೊಡ್ಡ ಫ್ಯಾಮಿಲಿ ಆಗಿಬಿಟ್ರೆ ನಾವು ಹೆಂಗೆ ಅದನ್ನು ನೋಡೋಕ್ಕಾಗತ್ತೆ ನಮ್ಮ ಕೈನಲ್ಲಿ ಕಾಸಿಲ್ಲ ಅಂತಹ ಒಂದು ಭಯದಿಂದ ಅವರು ಮಕ್ಕಳೇ ಅಂತಿದ್ದರು ಅದೇ ರೀತಿಯಲ್ಲಿ ಇವತ್ತು ಕೂಡ ಅದೇ ಯೋಚನೆಯಲ್ಲಿ ಎಷ್ಟೋ ಜನ ಮಾಡ್ತಾರೆ ಫೀಮೇಲ್ ಫೀಟಿಸೈಡ್ ಫೀಮೇಲ್ ಇನ್ಫೆಂಟಿಸೈಡ್ ಚಿಕ್ಕ ಮಕ್ಕಳನ್ನು ಹಂಗೆ ಸಾಯಿಸಿಬಿಡ್ತಾರೆ ಯಾಕೆ ಮನೆಯಲ್ಲಿ ನೋಡ್ಕೊಳ್ಳೋಕ್ಕೆ ನಮ್ಮ ಹತ್ರ ಕಾಸು ಸಂಪತ್ತು ಇಲ್ಲ ಅಂತ ಒಂದು ಕಾರಣದ ಹಾಗಾಗಿ ಈ ಯೋಚನೆ ತಪ್ಪು ಅಂತ ನಾನು ಹೇಳ್ಕೊಳ್ತೀನಿ ಇಂತಹ ನಿರ್ಧಾರಕ್ಕೆ ಬರೋಕ್ಕೆ ಕಾರಣ ಏನಂದರೆ ಇಂತಹ ಯೋಚನೆ ಇಂತಹ ಚಿಂತನೆ ಮಾಡೋರಿಂದನೇ ಈ ಕಾರಣ ಹಾಗಾಗಿ ದೇವನು ಅದನ್ನು ತಡೆ ಮಾಡ್ತಾರೆ ಇಸ್ಲಾಂನೊಳಗೆ ಒಂದು ವೇಳೆ ಒಬ್ಬರು ಬಂದು ಮದುವೆ ಆದ ನಂತರ ಈಗ ಮಕ್ಕಳು ಬೇಡ ಯಾಕಂದರೆ ಅದನ್ನು ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕು ಅಂಥದ್ದಿದ್ರೆ ಪರವಾಗಿಲ್ಲ ಆದರೆ ನಾವು ಮಕ್ಕಳು ನಮ್ಗೆ ಬಂದುಬಿಟ್ರೆ ನಾಳೆ ನಮಗೆ ಕಾಸು ಸಂಪತ್ತಿರೋಲ್ಲ ಅಂತಹ ಒಂದು ಯೋಚನೆ ಇದ್ದರೆ ಅದು ತಪ್ಪಾಗಿದೆ ಅದು ಅಧರ್ಮ ಅದು ಅಧರ್ಮವಾಗಿದೆ ಅಂತಹ ಯೋಚನೆ ಮಾಡಬಾರ್ದು ಹಾಗಾಗಿ ಕೊನೆಗೆ ಒಂದು ಮಾತು ಹೀಗೆ ಮುಗಿಸ್ತೀನಿ ನೋಡಿ ಇವತ್ತಿಗೆ ಈ ನಮ್ಮ ದೇಶ ಹೀಗಿದೆ ಇನ್ನೂ ಇಂಪ್ರೂವ್ ಮಾಡಬೇಕಂತ ಏನು ಮಾಡಬೇಕಂದ್ರೆ ಎಲ್ಲರಿಗೂ ಎಜುಕೇಷನ್ ಕೊಡಬೇಕಾಗಿದೆ ಎಲ್ಲರಿಗೂ ಹೇಗೆ ಜೀವನ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿದೆ ಆಮೇಲೆ ಅಲ್ಲೆಲ್ಲಿ ಫ್ಯಾಕ್ಟ್ರೀಸ್ ರೆಡಿ ಮಾಡಬೇಕಾಗಿರುತ್ತೆ ಜಾಬ್ ಆಪರ್ಚುನಿಟೀಸ್ ಕೊಡಬೇಕಾಗಿರುತ್ತೆ ಅಂತಹ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಈ ದೇಶವೂ ಉದ್ಧಾರ ಆಗುತ್ತೆ ಎಲ್ಲ ಫ್ಯಾಮಿಲಿನೂ ಸಂತ ಸಂತೋಷವಾಗಿರುತ್ತೆ ಸೊ ಅದಕ್ಕೆ ಕಾರಣ ಅಂತಹ ಉದಾರ ಮಾಡಬೇಕಂದ್ರೆ ಲೀಡರ್ಸ್ಗಳು ಒಳ್ಳೆಯ ಚಿಂತನೆ ಮಾಡುವಂತಹ ಒಳ್ಳೆಯ ಲೀಡರ್ಸ್ ಇದ್ದರೆ ಈ ದೇಶ ಉದ್ಧಾರ ಆಗುತ್ತೆ ಇಲ್ಲದಿದ್ರೆ ಎಲ್ಲ ನಮ್ಮ ಹತ್ರ ಇರುವ ಎಲ್ಲ ಭಾಗ್ಯವನ್ನು ನಾವು ಏನು ಏನನ್ಕೊಂಬಿಡ್ತೀವಿ ಅದೆಲ್ಲ ಬಂದು ನಮಗೆ ಕಷ್ಟ ಕೊಡುತ್ತೆ ಅಂತ ಹೇಳ್ಕೊಂಡು ಆಗ ಭಾಗ್ಯ ಬಿಟ್ಟೇ ನಾನು ದೂರ ಆಗಿಬಿಡ್ತೀವಿ ಆಮೇಲೆ ಆದ್ದರಿಂದ ಅಂತಹ ಒಂದು ಪರಿಸ್ಥಿತಿ ಬಾರ್ಬ ಬರಬಾರ್ದು ಅಂತ ಹೇಳಿ ಇವತ್ತಿನ ಈ ಸಂದೇಶನ ಮುಗಿಸ್ತೀನಿ